ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಪೂರ್ವಭಾವಿ ಸಭೆ ಸೇರಿಕೊಂಡು ಜೊತೆಗೆ ಗ್ರಾಮ ಪಂಚಾಯತ್ ಹಾಗೂ ಜೀರ್ಣೋದ್ಧಾರ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಗ್ರಾಮಸ್ಥರು ಹಾಗೂ ಮುತ್ತೈದೆಯರು ಸೇರಿಕೊಂಡು ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಹಾಗೂ ಸರ್ವ ಸದಸ್ಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಜೀರ್ಣೋದ್ಧಾರ ಮಾಡುವುದರ ಉದ್ದೇಶದಿಂದ ಸರ್ವರು ಒಮ್ಮತದಿಂದ ಅಭಿಪ್ರಾಯವನ್ನ ಸೂಚನೆ ಮಾಡಲಾಗಿದೆ ಹಾಗೂ ಗುದ್ದಲಿ ಪೂಜೆ ಹಾಗೂ ಪೂರ್ವಭಾವಿ ಸಭೆಯನ್ನ ಯಶಸ್ವಿಗೊಳಿಸುವುದರ ಮೂಲಕ ಕಟ್ಟಡಕ್ಕೆ ಚಾಲನೆಯನ್ನ ನೀಡಲಾಗಿದೆ ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಅಮರನಾಥ ಮಹಾಜನ ಶೆಟ್ಟಿ ಬಸವರಾಜ್ ಅಂಬಿಗೇರ್ ರಾಮು ಶಿಂತ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಬಸವರಾಜ್ ಉದೋಶಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಪರಶುರಾಮ ಬಸನಾಯಿಕ್ ಚಂದ್ರು ಕುರಬಾರ್ ಸೇರಿದಂತೆ ಇನ್ನಿತರರು ಮತ್ತು ಗ್ರಾಮದ ಜನರು ಕೂಡ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ ಗೋಳ್ ಭಾರತ ವೈಭವ ನ್ಯೂಸ್ ಹುಕ್ಕೇರಿ ಮುಂದೆ ಭಾಗದಲ್ಲಿರತಕ್ಕಂಥ ಯಲ್ಲಮ್ಮ ದೇವಿ ದೇವಸ್ಥಾನದ ಅಭಿವೃದ್ಧಿ ದೃಷ್ಟಿಕೋನ ಇಟ್ಟುಕೊಂಡು ಭಾಷಾ ಪ್ರೋಗ್ರಾಮ್ ಮತ್ತು ಈ ಗುಡಿಯ ಜೀರ್ಣೋದ್ಧಾರ ವಿಶೇಷವಾಗಿ ಎಲ್ಲರೂ ಕೂಡ ಇವತ್ತು ನಾವು ಸೇರಿರ್ತೇವೆ ಈ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾರೆ ಯಲ್ಲಮ್ಮ ಹೆಸರಿಸಲ್ಪಡ್ತಕ್ಕಂಥ ಒಂದೇ ಒಂದು ದೇವಸ್ಥಾನ ಇದ್ರೆ ಅದು ಈ ಮಧ್ಯಭಾಗದಲ್ಲಿದೆ ಅದನ್ನು ಬೆಳೆಸಬೇಕು ಮತ್ತು ಅದನ್ನು ಅಭಿವೃದ್ಧಿಗೊಳಿಸ್ಬೇಕಂತ ಅಭಿವೃದ್ಧಿ ಸಲುವಾಗಿ ಅನೇಕ ಯೋಜನೆಗಳನ್ನು ನಾವೆಲ್ಲ ಕೂಡ ಹಾಕಿಕೊಂಡಿದ್ದೇವೆ ಉತ್ತಮ ರೀತಿಯಲ್ಲಿ ಇರಲಿ ಸಂದರ್ಭದಲ್ಲಿ ಕೇಳಿಕೊಳ್ಳೋಣ ಜೊತೆಗೆ ಈ ಒಂದು ಕಮಿಟಿಯನ್ನು ಸರ್ವಾನುಮತದಿಂದ ಸರ್ವ ಒಂದು 11 ಜನರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಸಮಿತಿಯ ಗೌರವಾಧ್ಯಕ್ಷರನ್ನಾಗಿ ಶ್ರೀ ಅಮರ್ ಮಾದಿನ್ ಶೆಟ್ಟಿ ಅವರನ್ನು ಆಯ್ಕೆಗೊಳಿಸಲಾಗಿದೆ ಒಂದು 11 ಜನರ ಕಮಿಟಿಯನ್ನು ಒಳಗೊಂಡು ಗೌರವಾಧ್ಯಕ್ಷರನ್ನು ಒಳಗೊಂಡು ಇವುಗಳು ಮುಂಚೆನೆಯಲ್ಲಿ ಬರಬೇಕೆಂಬ ದೃಷ್ಟಿಕೋನದಿಂದ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ ಇಲ್ಲಿ ಇರ್ತಕ್ಕಂಥ ಎಲ್ಲ ನಾವೆಲ್ಲರೂ ಕೂಡ ಎಲ್ಲ ಗ್ರಾಮಸ್ಥರು ಹಿರಿಯರು ಸದಸ್ಯರು ಎಲ್ಲರೂ ಕೂಡ ಒಳಗೊಂಡಿದ್ದೇವೆ ಗೌರವಾಧ್ಯಕ್ಷರ ಅಮರನಾಥ್ ಮಹಿಶೆಟ್ಟಿ ಅವರ ನೇತೃತ್ವದಲ್ಲಿ ಉನ್ನತೀಕರಣಗೊಳ್ಳಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳಿಕೊಂಡು ಮುಂದಿನದಾಗಿ ಇದರ ಕಾರ್ಯಫಲ ಉಪಯೋಗಗಳು ಏನೇನು ನಾವು ಮುಂದಿನ ಯೋಜನೆಗಳನ್ನು ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್ ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್ ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ ಇಫ್ ಇಂಟ್ರೆಸ್ಟೆಡ್ ಸೆಂಡ್ ಯೋರ್ ರೆಸ್ಯೂಮ್ ಟು 9482633333